ಮುಖಂಡ ಅಪ್ರತಿಮ ವೀರ ಸೇನಾನಿ ಮೈಸೂರು ಹುಲಿ ಎಂದೇ ಪ್ರಖ್ಯಾತಿಯಾದಂತ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಒಂದು ಸಿಹಿಯ ಸ್ವಪ್ನ ಆಗಿರ್ತಕ್ಕಂತ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ವೀರ ಸೇನಾನಿ ಹಜರತ್ ಟಿಪ್ಪು ಸುಲ್ತಾನ್ ರವರ ಜಯಂತಿಯ ಒಂದು ಅಂಗವಾಗಿ ಇಂದು ನಾವೆಲ್ಲರೂ ಎಲ್ಲ ಆತ್ಮೀಯ ಬಾಂಧವರೊಂದಿಗೆ ಇವತ್ತು ಆ ನಮ್ಮ ಮಹಾಪುರುಷನ ಜಯಂತಿಯ ತಮ್ಮೆಲ್ಲರಿಗೂ ನಾನು ಮೊದಲಿಗೆ ಶುಭಾಶಯಗಳನ್ನು ಕೋರುತ್ತೇನೆ. ಈಗ ಭಾರತ ದೇಶದಲ್ಲಿ ಇವತ್ತು ಏನು ಭಾರತದ ಸಂವಿಧಾನದ ಒಂದು ಚರಿತ್ರೆಯಲ್ಲಿ ಈ ಭಾರತ ದೇಶದ ಒಂದು ಸ್ವತಂತ್ರಕ್ಕಾಗಿ ಹೋರಾಡಿದಂತ ಭಾರತ ದೇಶದಲ್ಲಿ ಮತ್ತು ಅದರಲ್ಲಿ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಭಾರತದ ಸಂವಿಧಾನದ ಒಂದು ಪುಟದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಸ್ವತಂತ್ರಕ್ಕಾಗಿ ಈ ಬ್ರಿಟಿಷರ ಒಂದು ಆಡಳಿತದ ಒಂದು ಗುಲಾಮಗಿರಿಯಿಂದ ಈ ದೇಶವನ್ನು ಬಿಡುಗಡೆ ಮಾಡಬೇಕೆಂಬ ಒಂದು ಉದ್ದೇಶದೊಂದಿಗೆ ಈ ಜನರ ಒಂದು ಆಶೆ ಆಕಾಂಕ್ಷೆಗಳಿಗೆ ಮತ್ತು ಹಕ್ಕುಗಳಿಗಾಗಿ ಹೋರಾಟ ಮಾಡಿದಂತ ಮಹಾವೀರ ಸೇನಾನಿಯ ಒಂದು ಹೆಸರನ್ನು ಇವತ್ತು ಭಾರತ ದೇಶದ ಸಂವಿಧಾನದಲ್ಲಿ ಪುಟದಲ್ಲಿ ಉಲ್ಲೇಖವಿದೆ. ಬಂಧುಗಳು, ಇವತ್ತು ಈ ಭಾರತ ದೇಶಕ್ಕೆ ಸ್ವತಂತ್ರ ಆಗಿ ಹೋರಾಟ ಮಾಡಿದಂತ ಮಹಾಪುರುಷರ ಕೆಲವು ಹೆಸರುಗಳು ಹೇಳ್ತಿದ್ದಾರಲ್ಲ, ಆದರೆ ಆ ಇತಿಹಾಸವನ್ನು ತೆಗೆದು ನೋಡಿದಾಗ ಈ ಭಾರತ ದೇಶದಲ್ಲಿ ಇತಿಹಾಸದ ಕರ್ನಾಟಕ ರಾಜ್ಯದಲ್ಲಿ ಈ ಭಾರತ ದೇಶಕ್ಕೆ ಸ್ವತಂತ್ರಕ್ಕಾಗಿ ಹೋರಾಡಿದಂತ ಮಹಾಪುರುಷರ ಒಂದು ಜಯಂತಿಯನ್ನು ಇವತ್ತು ನಾವು ಅತಿ ವಿಜೃಂಭಣೆಯಾಗಿ ಮಾಡಬೇಕಾಗಿತ್ತು. ಆದರೆ ಇವತ್ತು ಆಡಳಿತ ಮಾಡತಕ್ಕಂತ ಪಕ್ಷಗಳು, ಇವತ್ತು ಸರ್ಕಾರಗಳು ಇವತ್ತು ಕೇವಲ ಒಂದು ಧರ್ಮದ ಒಂದು ಆಧಾರದ ಮೇಲೆ ಇವತ್ತು ಆ ಮಹಾಪುರುಷನ ಜಯಂತಿಯನ್ನು ಒಂದು ನಿಷೇಧ ಮಾಡಿದ್ದರಿಂದ ಅದಕ್ಕೆ ನಾವು ಎಲ್ಲರೂ ಇವತ್ತು ನಾವು ಅದನ್ನು ಖಂಡನೆ ಮಾಡ್ತೇವೆ. ಬಂಧುಗಳೇ, ಇವತ್ತು ಯಾವುದೇ ಮಹಾಪುರುಷರಾಗಿರಲಿ ಆ ಮಹಾಪುರುಷರ ಸಾಧನೆಗಳಿಗೆ ನಾವು ಖಂಡನೆ ಮಾಡಬೇಕಾದ್ರೆ ಅದು ಯಾವುದೇ ಧರ್ಮ ಮತ್ತು ಜಾತಿಗೆ ಅದನ್ನು ಹೋಲಿಸಬಾರದು. ಅಂತ ಮಹಾಪುರುಷರ ಒಂದು ಜಯಂತಿಯನ್ನು ನಿಷೇಧ ಮಾಡಿದ್ದು ಇದು ಖಂಡನೀಯ. ಇವತ್ತು ಅಷ್ಟೇ ಅಲ್ಲದೆ ಏನು ನಾವು ಈ ಭಾರತ ದೇಶದಲ್ಲಿ ಸಾವಿರಾರು ವರ್ಷಗಳಿಂದ ನಾವು ಏನು ಶೋಷಿತ ವರ್ಗವಾಗಿರ್ತವಲ್ಲ ಆ ವರ್ಗವನ್ನ ಇವತ್ತು ಅಂದು ಮನೋಧರ್ಮದ ಶಾಸ್ತ್ರದಲ್ಲಿರ್ತಕ್ಕಂತ ಒಂದು ಕುತಂತ್ರಗೇಡಿಗಳ ಮನುವಾದಿಗಳು ಏನ್ ಮಾಡಿದ್ರ ಅಂದ್ರ ಅಂದಿನ ಶೋಷಿತ ವರ್ಗದ ಇವತ್ತು ನನ್ನ ದಲಿತ ಸಮಾಜದ ಮಹಿಳೆಯರಿಗೆ ಏನು ದಲಿತ ಸಮಾಜದ ಮಹಿಳೆಯರಿಗೆ ಅವತ್ತ ಮನುಶಾಸ್ತ್ರದಲ್ಲಿರ್ತಕ್ಕಂತ ಒಂದು ಸ್ತನ ತೆರಿಗೆ ಏನಿತ್ತಲ್ಲ ಆ ಸ್ತನ ತೆರಿಗೆಯನ್ನು ಬಂದು ಮಾಡಿಸಿ ಈ ದಲಿತರ ಮಹಿಳೆಯರಿಗೆ ಒಂದು ಮಾನ ಮರದಿಯನ್ನು ಕಾಪಾಡಿದಂತ ವೀರ ಸೇನಾನಿ ಯಾರಾದ್ರೂ ಇದ್ರೆ ಅದು ಟಿಪ್ಪು ಸುಲ್ತಾನ್. ಅಷ್ಟೇ ಅಲ್ಲದೆ ಇವತ್ತು ಈ ಭಾರತ ದೇಶದಲ್ಲಿ ಮತ್ತು ಕರ್ನಾಟಕದಲ್ಲಿ ಇವತ್ತು ಉದಾಹರಣೆಯಾಗಿ ತಗೋಬೇಕಂತಂದ್ರ ಶೃಂಗೇರಿ ಮಠ